ಆ ರೀತಿಯಾಗಿ ನಾವು ಲೆಕ್ಕ ಹಾಕಿ ಒಂದು ನಾವು ಒಂದು ಇದು ಮಾಡಿದ್ದೇವೆ, ಏನು ರೂಪುರೇಷೆಯನ್ನು ಮಾಡಿದ್ದೇವೆ. ಈ ರಥದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಥಮ ಮಾನ ನಿಶ್ಚಿತ್ಯ ಅಂತ ಹೇಳಿ, ಪ್ರಥಮವಾಗಿ ಮಾನ ನಿಶ್ಚಯ ಮಾಡಬೇಕು, ಎಷ್ಟು ದೊಡ್ಡದಿರಬೇಕು, ಯಾವ್ದಿರಬೇಕು, ಹೇಗಿರ್ಬೇಕು ಅಂತ ಹೇಳಿ. ಪ್ರಥಮ ಮಾನ ನಿಶ್ಚಿತ್ಯ ದ್ವಿತೀಯಂ ದಾರು ಸಂಗ್ರಹಂ ಅಂತ ಹೇಳಿ, ಅದಕ್ಕೆ ಸಂಬಂಧ ಎರಡನೇ ಇಷ್ಟ ಕೊಟ್ಟು ಇದು ಏಳು ವಿಧದಲ್ಲಿ ಮುಂದೆ ಒರಿತದೆ ಅಂತ ಹೇಳಿ. ಪ್ರಥಮ ಮಾನ ನಿಶ್ಚಿತ್ಯ ದ್ವಿತೀಯಂ ದಾರು ಸಂಗ್ರಹಂ ತೃತೀಯಂ ದಾರು ವಿಶ್ಚೇದಂ ನಿರ್ಮಾಣ ಚತುರ್ಥಂ ಪಂಚಮಂ ಸ್ಥಾಪನಂ ಚೇತಿ ಷಷ್ಠಂ ಸ್ಥಾಪತ್ಯಾದಿ ಪೂಜಿತಂ ಅಂತ ಹೇಳಿ. ಅಂತ ಹೇಳಿದ್ರೆ ಪ್ರಥಮ ಮಾನ ನಿಶ್ಚಿತ್ಯ ಒಂದು ಒಳ್ಳೆಯ ಲೆಕ್ಕವನ್ನು ಆಯಾದಿಕ್ಕೆ ವಿವೇಕ್ಷಣೆ ಬಹಳಷ್ಟು ಸೂತ್ರಗಳಿವೆ, ಅದನ್ನೆಲ್ಲ ಒಂದು ಲೆಕ್ಕ ಮಾಡಿಕೊಂಡು ಒಂದು ಒಳ್ಳೆಯ ಆಯವನ್ನು ನಿರ್ಣಯ ಮಾಡಿದ್ದೇವೆ. ದ್ವಿತೀಯಂ ದಾರು ಸಂಗ್ರಹಂ ಅಂತ ಹೇಳಿ, ಅಂದರೆ ಅದಕ್ಕೆ ಬೇಕಾದಂಥ ಒಳ್ಳೆ ಗಟ್ಟಿಮುಟ್ಟಾದಂಥ ಸುದೃಢವಾದಂಥ ಒಳ್ಳೆಯ ಜಾತಿಯ ಮರಗಳನ್ನು ಒಟ್ಟು ಹಾಕಬೇಕು, ಮೊದಲು ಒಟ್ಟು ನೋಡಬೇಕು, ಗುರುತು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ನಾವು ಕೆಲವು ಮರವನ್ನು ನೋಡಿದ್ದೇವೆ, ಗುರುತು ಮಾಡಿದ್ದೇವೆ. ದ್ವಿತೀಯಂ ದಾರು ಸಂಗ್ರಹಂ ತೃತೀಯಂ ದಾರು ವಿಚ್ಛೇದಂ, ಮೂರನೇ ಸ್ಟೆಪ್ ಏನು ಅಂದರೆ ಹಂತ ಏನಂತ ಹೇಳಿದರೆ ದಾರುವನ್ನು ಛೇದ, ಒಳ್ಳೆ ಮುಹೂರ್ತ ನೋಡಿ ಅದಕ್ಕೆ ಬೇಕಾದಂಥ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ದಾರುವನ್ನು ಸಂಗ್ರಹ ಮಾಡಬೇಕು, ಕಡಿಬೇಕು ಅಂತ ಹೇಳಿ. ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಒಂದು ದಾರು ಕಡಿಬೇಕಾದ್ರೆ ನಾಲ್ಕು ದಾರುವನ್ನು ನೆಟ್ಟು ಕಡಿಯಿರಿ ಅಂತ ಹೇಳಿದ್ದಾರೆ. ನಾವು ಇವಾಗ ಏನೋ ಅದು ಬೇರೆ ಮತ್ತೆ ಇದು ಮಾಡೋಣ, ಏನು ದಾರು ತೃತೀಯಂ ದಾರು ವಿಚ್ಛೇದಂ ನಿರ್ಮಾಣ ಚತುರ್ಥಕಂ, ಕಡ್ದಂಥ ಮರವನ್ನು ವೈಭವೋಪೇತವಾಗಿ ಶಿಲ್ಪಶಾಲೆಗೆ ತಂದು ನಾವು ಇಟ್ಟು ಅದನ್ನು ಕೆಲಸವನ್ನು ನಿರ್ಮಾಣವನ್ನು ಶುರು ಮಾಡಬೇಕು ಅಂತೇಳಿ. ಪಂಚಮಂ ಸ್ಥಾಪನಂಚೇತಿ ಅಂದರೆ ಐದನೇ ಹಂತವಾಗಿ ಮೊನ್ನೆ ನಾವು ಮಾಡಿರುವಂಥ ಪ್ರಥಮ ಭೂಸ್ಪರ್ಶವನ್ನು ಮಾಡಬೇಕು ಅಂತ ಹೇಳಿ. ಷಷ್ಠಂ ಸ್ಥಾಪತ್ಯಾದಿ ಪೂಜಿತಂ, ಈಗ ನೀವೇನು ಮಾಡ್ತಿದ್ದೆ ಆರನೇ ಹಂತದ ಕೆಲಸವನ್ನು ಇಲ್ಲಿ ಸ್ಥಾಪತಿಯನ್ನು ಪೂಜೆ ಮಾಡ್ತಾ ಇದ್ದೀರಿ ಅಂತೇಳಿ. ಸಪ್ತಮಂ ಫಲಮಾಪೂಯ, ನೀವೀಗ ಪೂಜೆ ಮಾಡಿದ್ರಿ, ನಾನು ತುಂಬ ಸಂತೋಷದಿಂದ ಇದನ್ನು ನಾನು ನಿಮಗೆ ಬಿಟ್ಟು ಕೊಡಬೇಕು, ಬಿಟ್ಟು ಕೊಡುವ ಮೊದಲು ಆದರೆ ಫಲವನ್ನು ಹೇಳಬೇಕು ಅಂತ ನನಗೊಂದು ಇದಿದೆ ವಾಕ್ಯ ಇದೆ. ಇದರ ಫಲ ಏನಂತ ಹೇಳಿದರೆ ರಥಶಿಲ್ಪದ ಫಲ, ನೀವು ನಿಮ್ಮ ಸಮಾಜದಲ್ಲಿ ಒಂದು ಸೋಮಯಾಗವನ್ನು ಮಾಡಿದ್ರ ಫಲ ಏನಿದೆಯೋ ಆ ಫಲವನ್ನು ಈ ರಥಶಿಲ್ಪಕ್ಕೆ ಹೇಳ್ತಾರೆ. ಸೋಮಯಾಗದ ಮುಖ್ಯ ಉದ್ದೇಶವೇ ರಥ, ಅಲ್ಲಿಯ ನಿರ್ಮಾಣ ಆದಂತಹ ಏನು ರಥ ಇದೆ ಒಂದು ಸೋಮಯಾಗದಲ್ಲಿ ಪೂರ್ಣ ಆಗುವಾಗ ಒಂದು ರಥ ನಿರ್ಮಾಣ ಆಗಬೇಕು ಅಂತ ಹೇಳಿಲಕ್ಕ, ಅದು ಸೋಮಯಾಗದ ಶೌತದಲ್ಲಿ ಬರುವ ಅದರ ಅನುಭವ ಇದ್ದವ್ರಿಗೆ ಏನು ಅಂತ ಗೊತ್ತಿರುತ್ತೆ. ಆದ್ದರಿಂದ ನಿಮ್ಮ ಸಮಾಜದವರು ಶ್ರೀ ಮಹಾಗಣಪತಿ ಮಹಾಮಾಯ ದೇವಸ್ಥಾನದ ಕುಲದೇವರಂದು ಅಂತ ನಂಬಿಕೊಂಡು ಹಾಗೆ ಎಲ್ಲರೂ ಸಮಾಜ ಬಾಂಧವರೆಲ್ಲ ಸೇರಿ ಒಂದು ಒಳ್ಳೆಯ ಗುರುಗಳ ಅಪೇಕ್ಷೆ ಇತ್ತು, ಗುರುಗಳ ಅನುಜ್ಞೆಯನ್ನು ತಗೊಂಡು ಒಳ್ಳೆಯ ಒಂದು ರಥವನ್ನು ಮಾಡಬೇಕು ಅಂತೇಳಿ ನನ್ನನ್ನು ಪರಿಗ್ರಹ ಮಾಡಿದ್ದೀರಿ. ಅದೇ ಎಲ್ಲ ಪರಿಗ್ರಹ ಇದನ್ನು ನಾವು ಮುಗಿಸಿಕೊಂಡು ಕೊನೆಗೆ ಇಲ್ಲಿ ನಿಮ್ಮ ಪೂಜೆಯು ಇಲ್ಲಿ ವಿಶ್ವಕರ್ಮ ಪೂಜೆ ಅದರ ಪ್ರತಿನಿಧಿ, ನಾವು ವಿಶ್ವಕರ್ಮ ಅಂತೇಳಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಅವನ ಪ್ರತಿನಿಧಿಯಾಗಿ ನಾವು ನಮ್ಮನ್ನು ಗೌರವಿಸಿದ್ದೀರಿ. ನಾನು ಸಂತೋಷಪೂರ್ವಕವಾಗಿ ಇದರ ಫಲವನ್ನು ಏನಂತೇಳಿ, ಇದಕ್ಕೆ ಫಲ ಇರುವಂಥದ್ದು ಸೋಮಯಾಗದ ಫಲ. ಸೋಮಯಾಗದ ಫಲ ಹೇಳಿದರೆ ಅರ್ಧ ದಿವಸ ಬೇಕಾಗುವುದು, ಎಲ್ಲವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮುಂದೆ ಒಳ್ಳೆ ಕೆಲಸಗಳೆಲ್ಲ ಆಗಲಿಕ್ಕಿದೆ. ಆದ್ದರಿಂದ ಆ ರಥ ನಿರ್ಮಾಣದ ಕರ್ಮದಲ್ಲಿ ಯಾವ ಫಲವನ್ನು ಈ ಶಾಸ್ತ್ರಕಾರರು ಋಷಿವಚನ ಇದೆಯೋ ಶಿಲ್ಪಕಾರ ಹೇಳಿದ್ದಾರೋ ಆ ಎಲ್ಲ ಫಲವು ನಿಮ್ಮ ಸಮಾಜಕ್ಕೆ ಬಂದು ಉತ್ತರೋತ್ತರ ಅಭಿವೃದ್ಧಿ ಆಗುವ ಹಾಗೆ, ಹಾಗೆ ಇನ್ನು ಒಳ್ಳೆಯ ಕೆಲಸಗಳನ್ನು ಮಾಡಿಸುವ ಹಾಗೆ, ಒಗ್ಗಟ್ಟಿನಿಂದ ಮಾಡಿಸುವ ಹಾಗೆ ಆ ದೇವರು ಅಲ್ಲಿ ಒಳಗಿರುವಂತಹ ವಿಶ್ವಂಬರ ಹಾಗೂ ಆ ಜಗನ್ಮಾತೆ ಆಗಿರುವಂತಹ ಮಹಾಮಾಯಿ ನಮಗೆ ಬುದ್ಧಿಯನ್ನು ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಪ್ರೇರಣೆ ಮಾಡಿಕೊಟ್ಟು ನಮ್ಮ ಹತ್ರ ಒಳ್ಳೆ ಕೆಲಸವನ್ನು ಮಾಡಿಕೊಡಬೇಕು ಅಂಥೇಳಿ ನಾವೆಲ್ಲರೂ ಸಂತೋಷದಿಂದ ನಾನು ಈ ವಾಕ್ಯವನ್ನು ಹೇಳಿ ನಿಮಗೆ ಕೊಡುವಂತಹ ಒಂದು ಇದು ಮಾಡ್ತಾ ಇದ್ದೇನೆ. ಕೇಳ್ತಾ ಇದ್ದಾರೆ ನಮ್ಗೆ ನಿರ್ಮಾಣ ಮಾಡಿ ಕೊಟ್ಟು ಮಾಡಿದ್ದೇವೆ ಆರಂಭದಿಂದ ಕೊನೆ ತನಕ. ಇನ್ನು ಇವತ್ತಿಂದ ಶುರು ಆದಂಥ ಕಾರ್ಯಕ್ರಮ ನಾಡು ಉತ್ಸವ ಪರ್ಯಂತ ಆಗಿ ನಿಮ್ಮ ಧ್ವಜಾರೋಹಣ ಏನು ಅಂಥದ್ದೇನ ಕಾರ್ಯಕ್ರಮಗಳಿದ್ರೆ ಅದು ಎಲ್ಲ ರೀತಿಯಲ್ಲಿ ಉತ್ಸವ ದೇವರು ಈ ರಥದಲ್ಲಿ ನೂತನ ರಥದಲ್ಲಿ ಒಳ್ಳೆ ರೀತಿಯಲ್ಲಿ ಗುರು ಮತ್ತು ದೇವರ ಸಹಿತವಾಗಿ ಆರೂಢರಾಗಿ ಒಳ್ಳೆ ರೀತಿಯಲ್ಲಿ ಅದು ಏನು ನಿಗದಿತ ಜಾಗ ಇದೆಯೋ ಅಲ್ಲಿ ತನಕ ಉತ್ಸವವನ್ನು ಮಾಡಿ ದೇವರು ಹೊರಗೆ ವಾಪಸ್ ಬಂದು ಸ್ವಸ್ಥಾನಕ್ಕೆ ಹೋಗುವವರೆಗೆ ಆ ದೇವರು ಚೆನ್ನಾಗಿ ನಡೆಸಿಕೊಡಬೇಕು. ಒಳ್ಳೆ ವಿಜೃಂಭ ವರ್ಷಕ್ಕಿಂತ ಈ ವರ್ಷ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ಹೊಸ ರಥ ಇದೆ, ಜನವು ಜಾಸ್ತಿ ಬರ್ಬೋದು, ಒಳ್ಳೆ ವಿಜೃಂಭಣೆಯಿಂದ ಉತ್ಸವ ನಡೆಯುವ ಹಾಗೆ ನಮ್ಮ ಮನೆಯಲ್ಲಿರುವಂಥ
ಪರಶಿವ ವಿಶ್ವಕರ್ಮನನ್ನು ಮತ್ತು ರಾಜರಾಜೇಶ್ವರಿಯನ್ನು ಕೇಳಿ ಪ್ರಾರ್ಥನೆ ಮಾಡಿ ಈ ಸಂಪೂರ್ಣ ರಥವನ್ನು ನಾನು ನಿಮ್ಮ ಸ್ವಾಧೀನಕ್ಕೆ ಬಿಟ್ಟು ಕೊಡ್ತಾ ಇದ್ದೇನೆ. ಇಲ್ಲಿ ತನಕ ಅದು ನನ್ನದಂತಿತ್ತು, ಇನ್ನು ನನ್ನ ಯಾವ ಜವಾಬ್ದಾರಿ ಇಲ್ಲ. ನನ್ನ ಜವಾಬ್ದಾರಿ ಈಗ ಯಾವಾಗ ಈ ಫಲವನ್ನು ನಿಮ್ಮ ಕೈಗಿಡ್ತೇನೋ ಅಲ್ಲಿಂದ ನನ್ನ ಜವಾಬ್ದಾರಿ ಇದಾಗ್ತದೆ. ನಾನು ಸಂತೋಷದಿಂದ ಬಿಟ್ಟು ಕೊಡ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ ಒಳ್ಳೆ ರೀತಿಯಲ್ಲಿ ಈ ವರ್ಷದ ಉತ್ಸವ ಹಾಗೂ ಮುಂದೆ ನಡೆಯುವಂಥ ಎಲ್ಲ ಉತ್ಸವ ಚೆನ್ನಾಗಿ ನಡೀಲಿ, ಸಮಾಜ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಎಲ್ಲರಿಗೂ ಶ್ರೇಯಸ್ಸನ್ನು ಮಾಡಲಿ, ಐಕ್ಯ ಮತ್ತೆ ಬರುವ ಹಾಗೆ ಅನುಗ್ರಹ ಮಾಡಿಕೊಡಬೇಕು ಅಂತೇಳಿ ಆ ಮಾತೃದೇವಿಯಲ್ಲಿ ನಾನು ಪ್ರಾರ್ಥನೆ ಅದನ್ನು ಮನಸ್ಪೂರ್ವಕವಾಗಿ ಹಣ ಕೊಡಬಹುದು. ಪರಿಶ್ರಮ ಯಾರು ನಿಮ್ಮ ನೀವು ಒಳ್ಳೆಯ ಮನಸ್ಸಿನಿಂದ ಮಾಡುವಾಗ ಮನಸ್ಸು ವಿಚಲಿತವಾದರೆ ಏನೇನಾಗುತ್ತೆ ಅದೇ ಮನಸ್ಸು ಅದರಲ್ಲಿ ಕೇಂದ್ರೀಕೃತವಾಗಿ ಒಳ್ಳೆಯ ಮನಸ್ಸನ್ನು ಮಾಡಿದ್ರೆ ಒಂದು ದೇವರ ಅನುಗ್ರಹದಿಂದ ಆಶೀರ್ವಾದದಿಂದ ನಾನು ಹೇಳಿದ್ರಿಂದ ಅದು ಮಾಡಿ ನಮ್ಮ ಉತ್ಸವ ಕಾರ್ಯ ಪ್ರಾರಂಭ ಆಗುತ್ತೆ. ಅದರ ಉತ್ಸವ ಸಲುವಾಗಿ ಮಾಡೋದು ರಥೋತ್ಸವ ಮಹಾರಾಷ್ಟ್ರದ ನವಮಿ ದಿವಸ ಇವತ್ತೇ ಇವತ್ತು ಅಷ್ಟಮಿ ನವಮಿ ಒಟ್ಟಾಗಿ ಬಂದಿದೆ. ಅದು ಗುರುಗಳು ಬಂದು ಗುರುಗಳಿಂದ ಮೂರ್ತಿ ನಿರೀಕ್ಷಣಾಗಿ ದೇವ ಪ್ರತಿಷ್ಠೆ ಆಗಿ ಆ ಉತ್ಸವ ರಥಸ್ಥ ದೇವತನ ಪುನರ್ಜನ್ಮವಿದ್ದಿದೆ ಅಂತ. ಇಡೀ ವರ್ಷದ ವಿಶೇಷ ದಿವಸ ಅಂದ್ರೆ ಮಹೋತ್ಸವ ರಥೋತ್ಸವ. ಆ ರಥದಲ್ಲಿ ಆರದ ದೇವರ ದರ್ಶನದಿಂದ ಪುನಃ ಜನ್ಮ ಬರುವುದಿಲ್ಲ, ಯಾವುದೇ ದೋಷದ ಪರಿ ಆಗುತ್ತೆ. ಕೇಳ್ತೇನೆ ಕೇಳ್ತೇನೆ.